ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇನ್ಸ್ಪೈರಿಡ್ ಟು ಸೆಟ್ ಕನ್ನಡ ಚಾನಲ್ಗೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಐರಾವತ ಯೋಜನೆ ಬಗ್ಗೆ ಮಾತಾಡೋಣ ಐರಾವತ ಯೋಜನೆ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೂ ಇರ್ಬೋದು ಏಕೆಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಏನೇನು ಸ್ಕೀಮ್ಗಳಿರುತ್ತೆ ಸರ್ಕಾರದಿಂದ ಅಂತ ಸೊ ಅದೇ ರೀತಿಯಾದಂಥ ಒಂದು ವಿಷಯ ನಾವು ಹಿಂದೆ ಎಲ್ಲ ಮಾತಾಡಿದ್ದೀವಿ ಎಕ್ಸಾಂಪಲ್ಲು ಕಂಗ ಕಲ್ಯಾಣ ಇರ್ಬೋದು ಕಾರ್ಮಿಕರ ರೈತ ಸ್ಕೀಮ್ಗಳು ಅನೇಕ ಸ್ಕೀಮ್ಗಳ ಬಗ್ಗೆ ಇರ್ಬೋದು ಅಥವಾ ಜಾಬ್ಗಳ ಬಗ್ಗೆ ಇರ್ಬೋದು ಈ ರೀತಿ ಅನೇಕ ವಿಷಯಗಳ ಬಗ್ಗೆ ನಾವು ನಮ್ಮ ಚಾನಲಲ್ಲಿ ಮಾತಾಡ್ತಿರ್ತೀವಿ ತುಂಬ ಜನ ಸಬ್ಸ್ಕ್ರೈಬ್ ಆಗಿರೋರಿಗೆ ನೋಡ್ತಾ ಇದ್ದರೆ ಗೊತ್ತಿರುತ್ತೆ ಅಥವಾ ಹೊಸಬ್ರಾದರೆ ಚೆಕ್ ಮಾಡ್ಬೋದು ಈ ವಿಷಯ ಸುಮಾರು ಜನಕ್ಕೆ ಗೊತ್ತಿದ್ದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ಬೋದು ಅಥವಾ ನೋಡ್ದೂ ಇರ್ಬೋದು ನಿಮ್ಮಿಷ್ಟ ವಿಷಯ ಗೊತ್ತಿಲ್ಲದಿದ್ದವರು ದಯವಿಟ್ಟು ವಿಷಯ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಹಾಗೂ ನಿಮ್ಮ ಅಕ್ಕಪಕ್ಕದವ್ರಿಗೂ ತಿಳಿಸಿ ಅಂತ ನಾನು ಇದ್ದೀನಿ ಏನಪ್ಪ ಇದು ಮುಖ್ಯವಾದ ಯೋಚನೆ ಅಂದರೆ ಡಾಕ್ಟರ್ ಬಿ ಬಿ ಆರ್ ಅಂಬೇಡ್ಕರ್ ಅಭಿನಿ ಅಭಿವೃದ್ಧಿ ನಿಗಮ ಅಂತ ನಮ್ಗೆ ಗೊತ್ತೇ ಇದೆ ಆ ಒಂದು ಅಭಿನ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಯಾರು ನಿರುದ್ಯೋಗಿ ವಿದ್ಯಾವಂತ ಯುವಕರು ಅಥವಾ ಯುವತಿಯರು ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಿಗೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಸೊ ದೇವರಾಜರಸು ನಿಗಮದಲ್ಲೂ ಸಹ ಈ ಯೋಜನೆ ಇದೆ ಅದು ನಿಮಗೆ ಜನರಲ್ ಎಲ್ಲ ಒಂದು ಕ್ಯಾಸ್ಟಿಗೂ ಸಹ ಅಪ್ಲಿಕೇಬಲ್ ಆಗುತ್ತೆ ಸೊ ಅದ್ರ ಬಗ್ಗೆಯೂ ಸಹ ನಾನು ವಿಷಯನ ತಿಳಿಸ್ತೀನಿ ಸೊ ಏನಪ್ಪ ಇದು ಮುಖ್ಯವಾಗಿ ಅಂದರೆ ಈ ಒಂದು ಟ್ಯಾಕ್ಸಿ ಮಾಲೀಕರಾಗಿರ್ಬೋದು ಈ ಒಂದು ಯೋಜನೆ ಅಡಿಯಲ್ಲಿ ಓಲಾ ಉಬರು ಮೇರು ಕ್ಯಾಬು ಇವ್ರ ಜೊತೆ ಸಂ ಅಂದರೆ ಒಂದು ಟಯಪ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವು ಲಘು ವಾಹನ ಚಾಲನಾ ಪರವಾನವಾಗಿ ಇರೋರಿಗೆ ಅಂದರೆ ಈ ವೆಹಿಕಲ್ ವೆಹಿಕಲ್ಲು ಡಿಯಲ್ಲಿರೋ ಅಂಥರಿಗೆ ಈ ಒಂದು ಯೋಜನೆಯ ಮಾಡಿದ್ದಾರೆ ಸೊ ಏನಪ್ಪ ಇದು ಮುಖ್ಯವಾಗಿ ಈ ಒಂದು ಯೋಜನೆಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅಥವಾ ಈ ಒಂದು ಯೋಜನೆಯಲ್ಲಿ ನಿಮಗೆ ಅನುಕೂಲನ ಯಾವ ರೀತಿ ಪಡ್ಕೋಬೋದು ಇದಕ್ಕೆ ಮುಖ್ಯವಾಗಿ ಕಂಡೀಷನ್ಗಳೇನಿದೆ ಎಲ್ಲಿ ಎಕ್ಸಾಕ್ಟ್ಲಿ ಪಡಿಬೋದು ಅಂತ ನಾವು ನೋಡ್ತಾ ಹೋದರೆ ಸ್ನೇಹಿತರೆ ಸೊ ಓಕೆ ಟ್ಯಾಕ್ಸಿ ಓಲಾ ಎಲ್ಲ ಓಡಿಸ್ತಾರೆ ಅದು ನಿಮಗೂ ಗೊತ್ತೇ ಇದೆ ಬಟ್ ಈ ರೀತಿ ಯೋಜನೆಯಲ್ಲಿ ನಿಮ್ಗೆ ಐದು ಲಕ್ಷ ಸಪ್ರೇಟಾಗಿ ಉಚಿತವಾಗಿ ಸಿಗುತ್ತೆ ಅಂದರೆ ಯಾಕೆ ನೀವು ಮಾಡಬಾರ್ದು ಸುಮ್ಮನೆ ನಿರುದ್ಯೋಗಿಯಾಗಿ ಮನೇಲಿರೋದಕ್ಕಿಂತ ಇದು ಒಂದು ಗುಡ್ ಆಪ್ಷನ್ ಅಂತ ಹೇಳ್ಬೋದು ಐದು ಲಕ್ಷ ಇಸ್ ಎ ವೆರಿ ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು ಓಕೆ ಸೊ ಏನಪ್ಪ ಅಂದರೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಪ್ರವಾಸ ತಾಣ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಆ ಒಂದು ಉದ್ದೇಶದಿಂದ ಈ ಯೋಜನೆನ ಅನುಷ್ಠಾನ ಮಾಡಿದ್ದಾರೆ ಯಾಕಪ್ಪ ಅಂದರೆ ಈ ಒಂದು ಓಲಾ ಊಬರು ಮೇರು ಕ್ಯಾಬ್ ಅವರಿಗೆ ತುಂಬನೇ ಅನುಕೂಲ ಆಗುತ್ತೆ ಹೆಂಗೆ ಅಂದರೆ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಯೋಜನೆಗೆ ಅಂದರೆ ಗರಿಷ್ಠವಾಗಿ ನಮಗೆ ಐದು ಲಕ್ಷದವರೆಗೂ ಸಹ ನಿಗಮದಿಂದ ಸಹಾಯಧನನ ಕೊಡ್ತಾರೆ ಉಳಿದಂತಹ ಒಂದು ಹಣನ ನಾವು ಬ್ಯಾಂಕಲ್ಲಿ ಲೋನು ರೀತಿಯಾಗಿ ಪಡಿಬೇಕಾಗುತ್ತೆ ಹಾಗೂ ಅಲ್ಲ ಅಂದರೆ ಆಗಲ್ಲ ನನಗೆ ಬ್ಯಾಂಕ್ ಲೋನ್ ಬೇಡಪ್ಪ ಅಂದರೆ ನಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡೋಕೆ ಇಷ್ಟ ಇದ್ದರೆ ನಾವು ಸಹ ನೀವು ಈ ಒಂದು ಉಳ್ದಿದ ಅಮೌಂಟನ್ನು ಕೊಡಬೇಕಾಗುತ್ತೆ ಯಾವ ಗಾಡಿ ತಗೊಳ್ತೀರಾ ಅದ್ರ ಮೇಲೆ ಡಿಪೆಂಡು ಐದು ಲಕ್ಷದ ಮೇಲೆ ಯಾವುದೇ ಬಂದರೂ ಸಹ ಆ ಅಮೌಂಟ ನೀವು ಕೊಡಬೇಕಾಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಸೊ ಚೆನ್ನಾಗಿದೆ ಅಲ್ವಾ ಗುಡ್ ಅಲ್ಲ ಗುಡ್ಡಲ್ಲ ತಾನೆ ನಿಮಗೆ ಇಂಟ್ರೆಸ್ಟ್ ಇದ್ದವರು ಆ್ಯಕ್ಚುಲಿ ಮಾಡಬೇಕು ಅಂತ ಇಷ್ಟ ಇದ್ದವರು ಕೇಳ್ಸ್ಕೊತಿದ್ದರು ಅಂತ ಅಂದ್ಕೊಂಡಿದ್ದೀನಿ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಸಹ ಶೇರ್ ಮಾಡ್ಬೋದು ಈ ಯೋಜನೆ ಅಡಿಯಲ್ಲಿ ಓಲಾ ಊಬರ್ ಇರ್ಬೋದು ಮೇರು ಸಂಸ್ಥೆನ ಮಾಡಿಕೊಂಡು ಆ ಮುಖ್ಯವಾದಂತಹ ರಾಜಧಾನಿ ನಗರಗಳಾದಂತಹ ಬೆಂಗಳೂರು ಮೈಸೂರು ಮಂಗಳೂರು ಹುಬ್ಳಿ ಧಾರವಾಡ ಅಥವಾ ಇನ್ನಿತರ ಜಿಲ್ಲಾ ಕೇಂದ್ರಗಳಲ್ಲಿ ವಾಹನ ಚಾಲನ ಮಾಡ್ಬೋದು ಸೂಪರ್ ಅಂದರೆ ನೀವು ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲೂ ಸಹ ಮಾಡ್ಬೋದು ಇದು ಡಿಪೆಂಡ್ಸ್ ಆನ್ ಯು ನಿಮಗೆಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಲ್ಲಿ ಓಕೆ ಬನ್ನಿ ಈಗ ಅರ್ಹತೆ ತಿಳ್ಕೊಳ್ಳೋಣ ಓಕೆ ಇದನ್ನು ನೋಡ್ತಿದ್ದೀರಾ ಇಸ್ ಇಂಪಾರ್ಟೆಂಟು ನೋಡಿ ಓಕೆ ಏನಪ್ಪ ಅಂದರೆ ಸಾಮಾನ್ಯ ಅರ್ಹತೆಗಳು ಮುಖ್ಯವಾಗಿ ಪರಿಶಿಷ್ಟ ಜಾತಿಗೆ ಆಗಿರಬೇಕು ಅರ್ಜಿದಾರರು ಪರಿಶಿಷ್ಟ ಜಾತಿಯವ್ರಿಗೆ ಆಗಿರಬೇಕು ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಪರಿಶಿಷ್ಟ ಜಾತಿಯವ್ರ ಬಗ್ಗೆ ಮಾತಾಡ್ತಿದ್ದೀವಿ ನೆಕ್ಸ್ಟು ಕರ್ನಾಟಕದ ನಿವಾಸಿ ಆಗಿರಬೇಕು ಅಂದರೆ ಕಮಾನ್ ನಮ್ಮ ಕರ್ನಾಟಕದ ವಾಸ್ತವ ಆಗಿರಬೇಕು ನಮ್ಮ ಕರ್ನಾಟಕದಲ್ಲಿ ಆಗಿರಬೇಕು ನೆಕ್ಸ್ಟ್ ಬಂದು ಅರ್ಜಿದಾರರು ಇಪ್ಪತ್ತೊಂದು ವರ್ಷದಿಂದ ಐವತ್ತು ವರ್ಷದೊಳಗಡೆ ಇರಬೇಕು ಇದು ಏಜ್ ಲಿಮಿಟು ನೆಕ್ಸ್ಟ್ ಬಂದು ಲಘು ವಾಹನ ಚಾಲನ ಪರವಾನ ಪರವಾಗಿ ಅಂತ ಪರವಾಗಿ ಅಂತ ಏನು ಹೇಳ್ತೀವಲ್ಲ ಆರ್ ಟಿ ಒಯಿಂದ ನಮಗೆ ಕೊಡುವಂತಹ ಡಿ ಎಲ್ ಲೈಟ್ ವೆಹಿಕಲ್ ಮೋಟರ್ ಲೈಟ್ ಲೈಸೆನ್ಸ್ ಕೊಡ್ತಾರಲ್ಲ ಅದು ಅದಾದ ನಂತರ ಅರ್ಜಿದಾರರ ಕುಟುಂಬ ವಾರಮಾನ ಬಂದು ಐದು ಲಕ್ಷದ ಒಳಗಿರಬೇಕು ವರ್ಷದಲ್ಲಿ ಸಪೋಸ್ ಐದು ಲಕ್ಷದ ಒಳಗೆ ಇರುತ್ತೆ ಬಿಡಿ ಈಗಿನ ಕಂಡೀಷನಲ್ಲಿ ಯಾರು ಅಷ್ಟೊಂದು ಮ ಕ್ರಾಸ್ ಆಗಿರಲ್ಲ ಅದಾದ ಮೇಲೆ ಅರ್ಜಿದಾರರು ಅಥವಾ ಕುಟುಂಬದ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದಿಂದ ಸರ್ಕಾರದಿಂದ ಒಂದು ಲಕ್ಷದವ್ರ ಮೇಲ್ಪಟ್ಟು ಯಾವುದೇ ಸೌ ಸೌಲಭ್ಯನ ಪಡೆದಿರಬಾರ್ದು ಅಂದರೆ ನಮ್ಮ ಮನೆಯವ್ರು ಇರ್ಬೋದು ನಿಮ್ಮನೇಲಿರ್ಬೋದು ಯಾರೇ ನಿಮ್ಮನ್ನು ಬಿಟ್ಟು ಸಹ ಸರ್ಕಾರದಿಂದ ಅಥವಾ ಈ ನಿಗಮದಿಂದ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಯಾವುದೇ ಒಂದು ಸೌಲಭ್ಯನ ಪಡೆದಿರಬಾರ್ದು ಇದೊಂದು ಮೇಯ್ನ್ ಕಂಡೀಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇಷ್ಟಾಯ್ತಲ್ಲಪ್ಪ ಕಂಡೀಷನ್ನು ಷರತ್ತುಗಳೇನು ಇಲ್ಲಿ ಮುಖ್ಯ ಮುಖ್ಯವಾದ ಅದು ಅದೂ ಏನೋ ನಮ್ಮ ಅರ್ಜಿಗೆ ಬೇಕಾದಂತಹ ಒಂದು ಇನ್ಫಾರ್ಮೇಷನ್ ಇದು ಶರತ್ ಕಂಡೀಷನ್ ಅಂತ ಏನು ಹೇಳ್ತೀವಲ್ಲ ಅದು ಓಲಾ ಊಬರ್ ಮೇರು ಸಂಸ್ಥೆಯೊಂದಿಗೆ ಅಪ್ ಮಾಡ್ಕೊಂಡಿರಬೇಕು ಅಂದರೆ ಅಪ್ ಆಗಿರಬೇಕು ನೀವು ಯಾರ ಜೊತೆ ಓಲಾ ಕ್ಯಾಬ್ ಮಾಡಿಸಿರ್ಬೇಕು ಇಲ್ಲ ಊಬರ್ ಆಗಿರಬೇಕು ಅಥವಾ ಮೇರು ಈ ರೆಗ್ಯುಲರ್ ನಾವು ನೋಡಿರ್ತೀರಲ್ವ ಈ ಒಂದು ಸಂಸ್ಥೆಗಳ ಜೊತೆ ನೀವು ಅಪ್ ಆಗಿರಬೇಕು ಎರಡನೇದು ಬಂದು ಅರ್ಜಿದಾರರು ಅವ್ರ ಆಯ್ಕೆ ಸಮಿತಿಯಿಂದ ಆಯ್ಕೆ ಆಗಬೇಕು ಆಯ್ಕೆಯಾದ ಫಲಾನುಭವಿಗಳಿಗೆ ಓಲಾ ಊಬರು ಮೇರು ಸಂಸ್ಥೆಯಿಂದ ಟ್ಯಾಕ್ಸಿ ಟ್ಯಾಕ್ಸಿನ ಯಶಸ್ವಿಯಾಗಿ ನಿರ್ವಹಿಸೋ ಬಗ್ಗೆ ಜ್ಞಾನನ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಆಯ್ಕೆ ಆದ್ಮೇಲೆ ನಾವೇನ್ ಮಾಡಬೇಕು ಟ್ರೈನಿಂಗ್ ಕೊಡ್ತಾರಲ್ಲ ಓಲಾ ಊಬರು ಮೇರು ಇವ್ರ ಹತ್ರ ನೀವು ಟ್ರೈನಿಂಗ್ ಅಟೆಂಡ್ ಮಾಡಬೇಕು ನೆಕ್ಸ್ಟ್ ಅಂದ್ರೆ ಏನು ಇಟ್ಸ್ ಗುಡ್ ಟ್ರೈನಿಂಗ್ ಪಡ್ಕೊಂಡು ಸೊ ಈ ಟ್ರೈನಿಂಗ್ ಎಲ್ಲ ಆದ್ಮೇಲೆ ಭಾಗವಹಿಸಬೇಕು ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ